ಹಲೋ ಗೈಸ್, ಇವತ್ತಿನ ಈ ವಿಡಿಯೋನಲ್ಲಿ ಫೋನ್ಪೇನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪರ್ಸ್ನಲ್ ಲೋನ್ನ ತೊಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೋನ್ಪೇ ಇವಾಗ ಲೋನ್ ಕೂಡ ಕೊಡ್ತಾ ಇದೆ. ಸೊ ಹಲವಾರು ಕಂಪ್ನಿಗಳು ಫೋನ್ಪೇನಲ್ಲಿ ಲಿಸ್ಟೆಡ್ ಇರ್ತವೆ, ಅಲ್ಲಿಂದ ನೀವು ಇನ್ಸ್ಟಂಟ್ ಆಗಿ ಲೋನ್ ತೊಗೋಬೋದು, ಜೊತೆಗೆ ರೀಪೇಮೆಂಟ್ ಕೂಡ ಮಾಡ್ಕೊಬೋದಾಗಿದೆ. ಸೊ ಹಲವಾರು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಫೋನ್ಪೇ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಫೋನ್ಪೇನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೂಡ ತೊಗೊಬೋದಾಗಿದೆ. ಸೊ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿಯಾಗಿ ಇಲ್ಲಿ ಲೋನ್ ತೊಗೋಬೋದು, ಏನೆಲ್ಲ ಪ್ರೋಸೆಸ್ ಇರುತ್ತೆ ಅಂತಂದ್ಬಿಟ್ಟು, ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಕೊಬೋದು, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಕಂಪ್ಲೀಟ್ ಆಗಿ ಫೋನ್ಪೇ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಡಿ. ಇದರಿಂದ ನಾಲ್ಕು ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನಿಮ್ಮ ಕಡೆ ಆಲ್ರೆಡಿ ಫೋನ್ಪೇ ಇದೆ ಅಂದ್ಕೊಂಡಿದ್ದೀನಿ, ನೀವೆಲ್ಲರೂ ಯೂಸ್ ಮಾಡ್ಕೊತಾ ಇದ್ರೆ ಅಂದ್ಕೊಂಡಿದ್ದೀನಿ, ಮನಿ ಟ್ರಾನ್ಸ್ಫರ್ ಸಲಾಗಿ ಮತ್ತು ಬಿಲ್ ಪೇಮೆಂಟ್ ಸಲಾಗಿ. ಸೊ ಫೋನ್ಪೇ ಯೂಸ್ ಮಾಡೋರು ಮೊದಲು ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಅಪ್ಡೇಟನ್ನು ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿಕೊಂಡು ಓಪನನ್ನು ಮಾಡ್ಕೊಳ್ಳಿ ಗೈಸ್. ಸೊ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ವೋ ಅವರು ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದರಿಂದ ಮನಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಗೈಸ್. ಹಲವಾರು ಜನಕ್ಕೆ ಗೊತ್ತೇ ಇದೆ ಆಲ್ರೆಡಿ, ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೊಬೋದಾಗಿದೆ. ಸೊ ಸ್ವಲ್ಪ ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇರುತ್ತೆ, ಪೇ ಬಿಲ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೆಳಗಡೆ ನಿಮಗೆ ಲೋನ್ ರೀಪೇಮೆಂಟ್ ಅಂತ ಹೇಳ್ಬಿಟ್ಟು ಆಪ್ಷನ್ ಕಾಣ್ತಾ ಇರ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಹಲವಾರು ಕಂಪನಿಗಳು ಮತ್ತು ಬ್ಯಾಂಕ್ಗಳು ಇಲ್ಲಿ ಓಪನ್ ಅನ್ನೋದಾಗ್ತವೆ. ನೋಡಿ ಫೋನ್ಪೇ ಎಷ್ಟು ದೊಡ್ಡ ಕಂಪ್ನಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇಲ್ಲಿ ಹಲವಾರು ಕಂಪನಿಗಳು ಆಲ್ರೆಡಿ ಲಿಸ್ಟೆಡ್ ಇದ್ದಾವೆ ನಿಮಗೆ ಲೋನನ್ನು ಕೊಡೋದಕ್ಕೆ. ಸೊ ನೀವಿಲ್ಲಿ ನೋಡ್ಕೊಬೇಕಾಗುತ್ತೆ ಯಾವೆಲ್ಲ ಕಂಪನಿಗಳು ಆರ್ ಬಿ ಐ ರಿಜಿಸ್ಟರ್ಡ್ ಇದ್ದಾವೆ ಅಂತ ಹೇಳ್ಬಿಟ್ಟು. ನೋಡಿ ಫೋನ್ಪೇನಲ್ಲಿ ಇರೋ ಎಲ್ಲ ಕಂಪನಿಗಳು ಆರ್ ಬಿ ಐ ರಿಜಿಸ್ಟರ್ಡೇ ಆಗಿರ್ತವೆ. ಸೊ ಇದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ಗೈಸ್. ಯಾಕೆಂದರೆ ಫೋನ್ಪೇನ ನಾವು ಟ್ರಸ್ಟ್ ಮಾಡ್ತೀವಿ, ಹೌದಾ, ನಂಬಿಕೆ ಇದೆ ಫೋನ್ಪೇನಲ್ಲಿ. ಸೊ ಅದ ಸಲಗೇ ಇಲ್ಲಿ ಇರೋ ಕಂಪನಿಗಳನ್ನು ಕೂಡ ನಾವು ನಂಬಲೇಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ರಿಂಗ್ ಇದೆ, ನಂತರ ಇಲ್ಲಿ ಬಜಾಜ್ ಫ್ರಾನ್ಸ್ ಲಿಮಿಟೆಡ್ ಇದೆ, ಓಕೆನಾ. ಸೊ ನಂತರ ಹೋಮ್ ಕ್ರೆಡಿಟ್ ಇದೆ, ಐ ಎಫ್ ಎಲ್ ಫೈನಾನ್ಸ್ ಇದೆ. ಸೊ ಹೀಗೆ ಹಲವಾರು ಕಂಪನಿಗಳು ಆಲ್ರೆಡಿ ಇಲ್ಲಿ ಲಿಸ್ಟೆಡ್ ಇದ್ದಾವೆ, ನೋಡ್ತಾ ಇರ್ಬೋದು. ಸೊ ಇವಾಗ ಅಪ್ಲಿಕೇಶನ್ಸ್ಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ರಿಂಗ್ ಇದೆ. ರಿಂಗ್ ಅಪ್ಲಿಕೇಶನಲ್ಲಿ ನೀವು ಪೇ ಲೇಟರ್ ಲೋನ್ನ ತೊಗೊಬೋದು, ಅಪ್ ಟು 30,000 ಪೇ ಲೇಟರ್ ಲೋನ್ ಇಲ್ಲಿ ಸಿಗುತ್ತೆ. ನಂತರ ಅದನ್ನು ನೀವು ಶಾಪಿಂಗ್ ಸಲಗಿ ಯೂಸ್ ಮಾಡ್ಕೊಬೋದು, ಫುಡ್ ಆರ್ಡರ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು, ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಬೋದು. ಜೊತೆಗೆ ಆನ್ಲೈನ್ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಕೋಬೋದು. ಅದಾದ ನಂತರ ಇಲ್ಲಿ EMIs ರೂಪ್ಸಲ್ಲಿ ನೀವು ಅದನ್ನು ರೀಪೇ ಕೂಡ ಮಾಡ್ಕೋಬೋದಾಗಿದೆ. ಸೊ ಇಷ್ಟು ನಿಮಗೆ ರಿಂಗ್ ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇದೆ. ಸೊ 30,000 ಲೋನ್ ಬೇಕಿತ್ತು ಅಂತಂದರೆ ನೀವು ರಿಂಗ್ ಆ್ಯಪನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಹಲವಾರು ಬೇರೆ ಬೇರೆ ಲೋನ್ ಅಪ್ಲಿಕೇಶನಲ್ಲಿ ಲೋನ್ ತೊಗೋಬೇಕು ಅಂದ್ಕೊಂಡಿದ್ರೆ ಹಲವಾರು ಅಪ್ಲಿಕೇಶನ್ ಆಲ್ರೆಡಿ ಲಿಸ್ಟೆಡ್ ಇದ್ದಾವೆ, ನೋಡ್ತಾ ಇರ್ಬೋದು. ಮನಿ ವ್ಯೂ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಇದೆ. ಸೊ ನಂತರ ಮನಿ ಟ್ಯಾಪ್ ಇದೆ ಗೈಸ್, ಇದು ಕೂಡ ನಿಮಗೆ ಕ್ರೆಡಿಟ್ ಲೈನನ್ನು ಕೊಡುತ್ತೆ. ಸೊ ಮನಿ ವ್ಯೂ ಇದೆ, ನಂತರ ಮನಿ ಆನ್ ಕ್ಲಿಕ್ ಇದೆ, ನಂತರ ಮುತ್ತೂಟ್ ಮನಿ ಫೈನಾನ್ಸ್ ಇದೆ, ಓಕೆನಾ. ಸೊ ಮುತ್ತೂಟ್ ಫೈನಾನ್ಸ್ ಇದೆ, ನಂತರ ಜಸ್ಟ್ ಮನಿ ಇದೆ, ಸೊ ಮನಿ ವೈಸ್ ಅಂತಿದೆ. ಸೊ ಹೀಗೆ ಹಲವಾರು ಆ್ಯಪ್ಲಿಕೇಶನ್ಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ, ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವುದೇ ಒಂದು ಲೆಟರನ್ನು ಸರ್ಚ್ ಮಾಡ್ಕೊಳ್ಳಿ, ಅದರಿಂದ ಇಲ್ಲಿ ಬರುತ್ತೆ ಹೋಮ್ ಕ್ರೆಡಿಟ್ ಇದೆ. ಸೊ ಹೋಮ್ ಕ್ರೆಡಿಟಲ್ಲಿ ಕೂಡ ನೀವು ಅಪ್ಲೈನ ಮಾಡ್ಕೊಬೋದಾಗಿದೆ ಲೋನನ್ನು. ಸೊ ಹೀಗೆ ಸ್ಕ್ರೋಲ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಲೋನ್ ಅಪ್ಲಿಕೇಶನ್ಸ್ ಜೊತೆಗೆ ಬ್ಯಾಂಕ್ಗಳು ಕೂಡ ಇಲ್ಲಿ ಲಿಸ್ಟೆಡ್ ಇದ್ದಾವೆ. ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, IDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ನಂತರ HDFC ಬ್ಯಾಂಕ್ ಆಗಿರ್ಬೋದು. ಸೊ ಇಲ್ಲಿಂದ ನೀವು ರೀಪೇಮೆಂಟ್ ಮಾಡ್ಕೊಬೋದು ಲೋನನ್ನು. ಸೊ ಹೀರೋ ಫಿನ್ಕಾಪ್ ಲಿಮಿಟೆಡ್ ಇದೆ. ಇವಾಗ ನೋಡಿ, ಇಷ್ಟೆಲ್ಲ ನಮಗೆ ಗೊತ್ತಾಯಿತು ಈ ಎಲ್ಲ ಕಂಪನಿಗಳು RBI ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು. ನಾವು ಅಲ್ಲಿ ರಿಂಗ್ ಅಪ್ಲಿಕೇಶನ್ ಬಗ್ಗೆ ನೋಡಿದ್ವಿ, ಹೌದಾ. ಸೊ ಈಗ ನೀವು ಇಲ್ಲಿ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಸರ್ಚ್ ಮಾಡ್ಕೊಬೇಕು ರಿಂಗ್ ಅಂತ ಹೇಳ್ಬಿಟ್ಟು. ಸೊ ರಿಂಗ್ ಅಂತ ಸರ್ಚ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಅಪ್ಲಿಕೇಶನನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ರಿಂಗ್ ಅಪ್ಲಿಕೇಶನ್ ನಮ್ಮ ಕಣ್ಮುಂದೆ ಯಾವಾಗ ಬಂತು, ಪೇ ವಿತ್ ರಿಂಗ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು RBI ರಿಜಿಸ್ಟರ್ಡ್ NBFC ಲೋನ್ ಆ್ಯಪ್ ಆಗಿದೆ. ಸೊ ಇದರಲ್ಲಿ ಇನ್ಸ್ಟಂಟ್ ಆಗಿ 30,000 ಲೋನ್ ಸಿಗುತ್ತೆ. ನಂತರ ಇದನ್ನು ಯೂಸ್ ಮಾಡ್ಕೊಬೋದು ಪರ್ಚೇಸಸ್ಸಲ್ಲಿ. ಸೊ ನಂತರ ಈ ಒಂದು ಅಪ್ಲಿಕೇಶನ್ ಆಯಿತು. ನಂತರ ಮನಿ ವ್ಯೂ ಇದೆ. ಸೊ ಮನಿ ವ್ಯೂ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರಲ್ಲಿ ಬಂತು ಮನಿ ವ್ಯೂ, ಆ್ಯಂಡ್ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಲೋನ್ನ ಅಪ್ಲೈ ಮಾಡ್ಕೊಬೇಕು. ನಂತರ ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ಇಲ್ಲಿ ಸಿಗ್ತವೆ ನೋಡ್ತಾ ಇರಿ. ಸೊ ನೋಡ್ಬೋದು ನಾವಿ ಇಲ್ಲ. ಸೊ ನಂತರ ಬೇರೆ ಬೇರೆ ಹೋಮ್ ಕ್ರೆಡಿಟ್ ಇದೆ, ಓಕೆನಾ. ಸೊ ಪ್ಲೇಸ್ಟೋರಲ್ಲಿ ಬರಬೇಕು ಹೋಮ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ನೀವು ಸರ್ಚನ್ನು ಮಾಡ್ಕೊಬೇಕು. ಹೋಮ್ ಕ್ರೆಡಿಟ್ ನೋಡ್ತಾ ಇರ್ಬೋದು, ಹೋಮ್ ಕ್ರೆಡಿಟ್ ಇಲ್ಲಿ ಬಂದಿದೆ. ನಂತರ ಮನಿ ಟ್ಯಾಪ್ ಅನ್ನೋದಿದೆ. ಸೊ ಮನಿ ಟ್ಯಾಪ್, ಸೊ ಓಕೆ, ಮನಿ ಟ್ಯಾಪ್ ಅಂತ ಸರ್ಚ್ ಮಾಡ್ಕೊತೀವಿ. ನೋಡ್ತಾ ಇರ್ಬೋದು ಮನಿ ಟ್ಯಾಪ್ ಅಪ್ಲಿಕೇಶನ್ ಬಂತು. ಸೊ ಈ ರೀತಿಯಾಗಿ ಫೋನ್ಪೇನಲ್ಲಿರುವಂಥ ಎಲ್ಲ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ಸರ್ಚ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಒಂದು ಅಪ್ಲಿಕೇಶನ್ ನಿಮಗೆ ಕನ್ವೀನಿಯಂಟ್ ಅನಿಸುತ್ತೋ, ಆ್ಯಂಡ್ ನಿಮಗೆ ಎದರಲ್ಲಿ ಲೋನ್ ಅಪ್ಲೈ ಮಾಡಿದರೆ ನಿಮಗೆ ಬೆನಿಫಿಟ್ ಅನಿಸುತ್ತೋ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಕೊಬೋದು. ಸೊ ಯಾವ ಒಂದು ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಹಲವಾರು ವಿಡಿಯೋನ ನಾನು ಡೈಲಿ ಮಾಡ್ತಾನೇ ಇರ್ತೀನಿ. ಸೊ ನಿಮಗೆ ಇದರಿಂದ ಬೆನಿಫಿಟ್ ಆಗುತ್ತೆ, ನಿಮಗೆ ಅರ್ಜೆ
ಸೊ ಮನಿವಿವಲ್ಲಿ ಎಕ್ಸಾಂಪಲ್ ಇವಾಗ ಮನಿವಿವಲ್ಲಿ ನೀವು ಲೋನ್ ತೊಗೊಂಡಿದ್ದೀರಾ, ಸೊ ನಿಮ್ಮ ಲೋನ್ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿಬಿಟ್ಟು ರೀಪೇ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಮೌಂಟ್ ಏನಿರುತ್ತೆ ಅದು ತೋರಿಸುತ್ತೆ, ನಂತರ ರೀಪೇ ಕೂಡ ನೀವು ಮಾಡ್ಕೊಬೋದು. ಸೊ ಇಷ್ಟಿರುತ್ತೆ ಗೈಸ್ ಫೋನ್ಪೇ ಅಪ್ಲಿಕೇಶನಲ್ಲಿ ನೀವು ಇನ್ಸ್ಟಂಟಾಗಿ ಲೋನ್ನ ತೊಗೊಬೋದಾಗಿದೆ. ಸೊ ಇಲ್ಲಿ ಹಲವಾರು ಅಪ್ಲಿಕೇಶನ್ಸ್ಗಳು ಹಾಗೆ ಬ್ಯಾಂಕ್ಗಳು ಕೂಡ ಲಿಸ್ಟೆಡ್ ಇದ್ದಾವೆ. ನಿಮಗೆ ಅಪ್ಲಿಕೇಶನಲ್ಲಿ ಲೋನ್ ಬೇಡ ಅನಿಸಿದರೆ ಫೈನಾನ್ಷಿಯಲ್ ಕಂಪನೀಸ್ಗಳು ಹಾಗೆ ಬ್ಯಾಂಕ್ಗಳಲ್ಲಿ ಕೂಡ ನೀವು ಲೋನನ್ನು ತೊಗೊಬೋದಾಗಿದೆ. ಸೊ ಇಷ್ಟು ಸಿಂಪಲ್ ಟ್ರಿಕ್ಕನ್ನು ನೀವು ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಫೋನ್ಪೇ ಅಪ್ಲಿಕೇಶನಿಂದ ಲೋನ್ನ ತೊಗೊಬೋದು, ನಂತರ ರೀಪೇಮೆಂಟ್ ಕೂಡ ಮಾಡ್ಕೊಬೋದಾಗಿದೆ. ಸೊ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿ ತನಕ ಬಾಯ್.